ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತದೆ. ಇನ್ನು ಸ್ನೇಹಿತರೆ, ನಾಳೆ ಬಹಳ ವಿಶೇಷವಾದ ಮಾಘ ಹುಣ್ಣಿಮೆ. ಈ ಹುಣ್ಣಿಮೆಯನ್ನ ಭಾರತ ಹುಣ್ಣಿಮೆ ಎಂದು ಕೂಡ ಕರೀತಾರೆ. ಇನ್ನು ಈ ಹುಣ್ಣಿಮೆಯ ನಂತರ ಕೆಲವು ರಾಶಿ ಚಕ್ರಗಳಲ್ಲಿ ಕೆಲವು ಬದಲಾವಣೆಗಳು ಜರುಗಲಿದ್ದು ಈ ನಾಲ್ಕು ರಾಶಿಯವರಿಗೆ ಧನಲಕ್ಷ್ಮಿ ಯೋಗ ಆರಂಭವಾಗುತ್ತದೆಯಂತೆ. ಮತ್ತೆ ಈ ರಾಶಿಯವರಿಗೆ ಎಲ್ಲಿಲ್ಲದ ಯಶಸ್ಸು ಕೂಡ ಉಂಟಾಗುತ್ತದೆ. ಹಾಗಾದ್ರೆ ಬನ್ನಿ ನೋಡೋಣ ಯಾವ ರಾಶಿಗಳು ಈ ಹುಣ್ಣಿಮೆಯಿಂದ ಧನ ಯೋಗವನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತವೆ ಎನ್ನುವುದನ್ನ. ಮೊದಲನೇ ರಾಶಿ ವೃಶ್ಚಿಕ ರಾಶಿ. ಈ ರಾಶಿಯವರು ಮಾಡೋ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಹಣವನ್ನ ಗಳಿಸಲಿದ್ದಾರೆ ಮತ್ತು ಈ ರಾಶಿಯವರು ಸರ್ಕಾರದಿಂದ ಅನೇಕ ಪ್ರಯೋಜನಗಳನ್ನ ಪಡೆದುಕೊಳ್ತಾರೆ. ಇನ್ನು ಇವರು ಮಾಡುವ ವೃತ್ತಿ ಕ್ಷೇತ್ರದಲ್ಲಿ ಯಾರು ಊಹಿಸದ ರೀತಿಯಲ್ಲಿ ಉತ್ತಮ ಫಲಿತಾಂಶವನ್ನ ಪಡೆದುಕೊಳ್ತಾರೆ. ಇನ್ನು ಹೊಸದಾದ ಆದಾಯದ ಮೂಲಗಳು ಸಿಗಲಿದ್ದು ಇದರಿಂದ ಜೇಬು ತುಂಬುತ್ತದೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಕೆಲಸದಲ್ಲಿ ಬಡ್ತಿ ಸಿಗುತ್ತದೆ. ಹಾಗೆಯೇ ವಿವಿಧ ಮೂಲಗಳಿಂದ ಆದಾಯ ಹರಿದು ಬರಲಿದ್ದು ಅದನ್ನು ಹೂಡಿಕೆ ಮಾಡಿಕೊಂಡ್ರೆ ಇನ್ನಷ್ಟು ಧನವಂತರು ಆಗಲಿದ್ದಾರೆ. ಇನ್ನು ಎರಡನೇ ರಾಶಿ ತುಲಾರಾಶಿ. ಹೌದು, ಈ ರಾಶಿಯವರು ವೈವಾಹಿಕ ಜೀವನದಲ್ಲಿರುವ ಎಲ್ಲಾ ತಾರತಮ್ಯಗಳು ನಿವಾರಣೆಯಾಗಿ ವೈವಾಹಿಕ ಜೀವನ ತುಂಬಾ ಸಂತೋಷವಾಗಿರುತ್ತೆ. ಗಂಡ ಹೆಂಡತಿ ಇಬ್ರು ಕೂಡ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಪ್ರೀತಿಗೆ ಸಮಯ ಕೊಡಲು ಸಾಧ್ಯವಾಗದೆ ಇದ್ರೂ ಕೂಡ ಪ್ರೀತಿ ಮಾತ್ರ ಕಡಿಮೆ ಆಗೋದಿಲ್ಲ. ಇನ್ನು ಕೆಲಸಗಳ ನಡುವೆ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು, ಅವರನ್ನು ಮೂಲೆ ಗುಂಪು ಮಾಡಬಾರದು. ಮುಂದಿನ ಎರಡು ತಿಂಗಳಲ್ಲಿ ಜೀವನದಲ್ಲಿ ಕೆಲವು ಬದಲಾವಣೆಗಳು ಜರುಗಲಿದ್ದು ಸಕಾರಾತ್ಮಕ ಫಲಿತಾಂಶವನ್ನ ಈ ತುಲಾರಾಶಿಯವರು ಹೊಂದಲಿದ್ದಾರೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಗಮನ ವಹಿಸಬೇಕಾಗುತ್ತೆ. ಕೆಲಸದ ವಿಷಯದಲ್ಲಿ ತುಂಬಾ ಪ್ರಾಮಾಣಿಕರಾಗಿರೋದ್ರಿಂದ ಕೈ ಹಾಕಿದ ಎಲ್ಲಾ ಕೆಲಸಗಳು. ಇನ್ನು ಮೂರನೇದಾಗಿ ಸಿಂಹರಾಶಿಯವರು. ಈ ರಾಶಿಯವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯ ಅವಕಾಶಗಳು ಸಿಗುತ್ತವೆ. ಹೊಸ ಆಭರಣ, ಮನೆ ಖರೀದಿ ಮಾಡ್ತಾರೆ. ಇನ್ನು ಇವೆಲ್ಲ ಖರೀದಿ ಮಾಡಲು ಇದು ಸೂಕ್ತ ಸಮಯ. ಹಣದ ವಿಷಯದಲ್ಲಿ ಇವರು ಬಹಳ ಅದೃಷ್ಟವಂತರು. ಶೀಘ್ರದಲ್ಲಿ ಇವರಿಗೆ ಶ್ರೀಮಂತರಾಗುವ ಯೋಗ ಇದೆ. ಇನ್ನು ಮುಂದಿನ ಮೂರು ತಿಂಗಳುಗಳ ಕಾಲ ಇವರು ಸೋಮಾರತನವನ್ನ ತ್ಯಜಿಸಿದ್ರೆ ಹಣವು ಹರಿದು ರಾಶಿಯಾಗಿ ಬೀಳುತ್ತೆ. ಇನ್ನು ಪಟ್ಟಶ್ರಮಕ್ಕೆ ತಕ್ಕ ಫಲಿತಾಂಶ ಕೂಡ ಸಿಗುತ್ತೆ. ಇನ್ನು ಕೊನೆಯದಾಗಿ ಕುಂಭರಾಶಿಯವರು. ಈ ರಾಶಿಯವರು ಹೊಸ ವ್ಯಾಪಾರ ಅಥವಾ ವ್ಯವಹಾರವನ್ನು ಆರಂಭ ಮಾಡಿಕೊಂಡ್ರೆ ಅದರಲ್ಲಿ ಒಳ್ಳೆಯ ಉತ್ತಮವಾದಂತಹ ಲಾಭಗಳು ಗಳಿಸ್ತಾರೆ. ಕೆಲವು ಕೆಲಸಗಳು ಪೂರೈಸಿಕೊಳ್ಳಲು ಇದು ಉತ್ತಮ ಸಮಯ. ಎಲ್ಲಾ ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಲುವ ಶಕ್ತಿ ಈ ರಾಶಿಯವರಿಗೆ ಇರುತ್ತದೆ. ಬಂಧುಗಳು ಇವರ ಏಳಿಗೆಯನ್ನ ಕಂಡು ಹೊಟ್ಟೆ ಹುಣ್ಣು ಮಾಡಿಕೊಳ್ಳಲಿದ್ದು ಅಂತವರ ಬಳಿ ಇವರು ಧನವಂತರು ಎಂದು ತೋರಿಸಿಕೊಳ್ಳದೆ ಇರೋದೇ ಉತ್ತಮ. ಇನ್ನು ಸ್ನೇಹಿತರೆ, ಇವರಿಗೆ ಸ್ನೇಹಿತರ ಸಂಪೂರ್ಣ ಸಹಾಯ ಸಹಕಾರ ಒದಗಿ ಬಂದು ದುಪ್ಪಟ್ಟು ಬಲವನ್ನ ನೀಡುತ್ತದೆ. ಕಂಡ ಕನಸುಗಳೆಲ್ಲ ನನಸಾಗ್ತವೆ. ಸೂಕ್ತವಾದ ಸಮಯ ಇದು. ಪ್ರತಿಯೊಂದು ಕೆಲಸಗಳು ಮತ್ತು ಕಾರ್ಯಗಳು ಯಶಸ್ವಿಯಾಗಿ ಸಂಪೂರ್ಣವಾಗುತ್ತವೆ. ಹೀಗಾಗಿ ಈ ರಾಶಿಯವರಿಗೆ ಅತ್ಯುತ್ತಮ ಕಾಲ ಅಂತ ಹೇಳಬಹುದು. ಹೀಗೆ ಈ ಭಾರತ ಹುಣ್ಣಿಮೆಯಿಂದ ಈ ನಾಲ್ಕು ರಾಶಿಯವರಿಗೆ ಅತ್ಯುತ್ತಮವಾದಂತಹ ಶುಭ ಯೋಗ ಕಾಲ ಉಂಟಾಗುತ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಎನ್ನುತ್ತಿದ್ದಾರೆ ಜ್ಯೋತಿಷ್ಯಕಾರರು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.